ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ಹ್ಯಾಪಿ ಫಾರ್ ಯು. ಸರ್, ಇಟ್ ವಾಸ್ ಎ ನೈಟ್ ಮೇರ್ ಸರ್, ರಿಯಲ್ ನೈಟ್ ಮೇರ್. ನೀವು ನಮ್ಮನ್ನ ಸೇವ್ ಮಾಡಿದ್ರಿ, ಥ್ಯಾಂಕ್ ಯು. ಏನಿದು ವಂದನಾರ್ಪಣೆ? ಹಾಂ ನೋಡು, ನೀನು ಸತ್ಯವನ್ನು ಹೇಳೋ ಹಠದಿಂದ ಇಂಥ ಹಿಂಸೆಗೆಲ್ಲ ನೀನು ಒಳಗಾದೆ. ಸತ್ಯವನ್ನು ಹೇಳಲೇಬೇಕು ಅನ್ನೋ ಹಠ ಎಲ್ಲರಲ್ಲೂ ಇರೋದ್ರಿಂದಾನೆ ಇವತ್ತು ಪ್ರಪಂಚದಲ್ಲಿ ಸ್ವಲ್ಪನಾದರೂ ಭರವಸೆ ಉಳಿದಿರೋದು ನಿನ್ನಂಥವರಿಂದ. ಐ ಆಮ್ ಹ್ಯಾಪಿ, ಐ ಫಾಟ್ ಫಾರ್ ಯು, ಆ್ಯಂಡ್ ಐ ಆಮ್ ಸ್ಯಾಡ್ ಯು ಹ್ಯಾವ್ ನೆವರ್ ಪೇಡ್ ಮೈ ಫೀಸ್. ಏನು ಸರ್ ಈ ಥರ ಆಗೋಯ್ತು? ಕೇಸ್ ನಿಮ್ಮ ಕಡೆ ಆಗುತ್ತೆ, ನೀವು ಗೆದ್ದೇ ಗೆಲ್ತೀರ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ, ಆದರೆ ಈ ಥರ ಆಗೋಯ್ತಲ್ಲ ಸರ್. ಕಂಗ್ರಾಟ್ಸ್ ಮಗ, ಕಂಗ್ರಾಟ್ಸ್ ನಿರ್ಮಲ. ನಿವೇದಿತಾ, ಹಾರ್ಟ್ಫೆಲ್ಟ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿವೇದಿತಾ, ನಂಗೆ ತುಂಬ ಸಂತೋಷ ಆಗ್ತಾ ಇದೆ ನಿಂಗೆ ಬಿಡುಗಡೆ ಆಗಿದ್ದು. ಆದರೆ ಅದಕ್ಕೂ ಹೆಚ್ಚು ಸಂತೋಷ ಆಗ್ತಾ ಇರೋದು ಆ ಬಿಂಗ ಆ್ಯಂಡ್ ಗ್ಯಾಂಗ್ಗೆ ಶಿಕ್ಷೆ ಆಗಿದ್ದಕ್ಕೆ. ದೇ ಕಿಲ್ ಮೈ ಹಸ್ಬೆಂಡ್. ಇಟ್ಸ್ ಎ ಪೊಲಿಟಿಕ್ ಜಸ್ಟಿಸ್. ಸರ್, ಐ ಆಮ್ ವೆರಿ ಸಾರಿ ಸರ್. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್, ಬಟ್ ಡೋಂಟ್ ವರಿ ಸರ್, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಿಮ್ಮ ಪರವಾಗಿ ಜಾಮೀನಿಗೆ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಕಿರಣ್ ಜೊತೆ ಬೇಲ್ ಆರ್ಗ್ಯುಮೆಂಟ್ ಮಾಡೋದಕ್ಕೆ ನಮ್ಮ ಕಂಪನಿಯಿಂದ 5 ಜನ ಲಾಯರ್ಸ್ ಇರ್ತಾರೆ. ಥ್ಯಾಂಕ್ ಯು. ಇನ್ ದ ಮೀನ್ ಟೈಮ್, ರಾಜ್ಯಪಾಲರಿಗೆ ವಿಷಯ ಗೊತ್ತಾಗಿ ಅಕಸ್ಮಾತ್ ಸುಶೀಲ್ ಕುಮಾರ್ ಭಿಂಗ ಅವ್ರಿಗೆ ಕೋರ್ಟಲ್ಲಿ ಜಾಮೀನು ಸಿಗದೆ ಹೋದರೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಮಾಡಬೇಕಾಗತ್ತೆ, ಮಾತಾಡಬೇಕು ಬನ್ನಿ ಅಂತ ಹೇಳಿದ್ರು. ಏನು ಮಾಡಲಿ ಸರ್? ಮಾತಾಡಿ. ಓಕೆ ಸರ್. ಸರ್, ತಮ್ಮ ಮಾತು ಮುಗ್ದಿದ್ರೆ ಪ್ಲೀಸ್. ಐ ಆಮ್ ವೆರಿ ಸಾರಿ ಒನ್ಸ್ ಅಗೇನ್ ಸರ್. ಸರ್, ಕಿರಣ್, ನೀವು ಹೇಳಿದ್ದಾಗಲಿಲ್ಲ.
ಸರ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಅಂದ್ರಲ್ಲ ಏನು ಸರ್ ಅದು? ನೋ ಕಾಮೆಂಟ್ಸ್ ಸರ್. ಒಂದೇ ಒಂದು ಕ್ವಶನ್ ಪ್ಲೀಸ್. ನೋ ಕಾಮೆಂಟ್ಸ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ಸರ್ ನಮಸ್ಕಾರ. ಮುಖ್ಯಮಂತ್ರಿಯಾಗಿ ಆಗ್ತಿದ್ದೀರಂತ ಸರ್. ನಾನು ಗೊತ್ತಿಲ್ಲ ನೋಡಿ, ಹಾಗೆಲ್ಲ ಮಾತಾಡಬಾರ್ದು. ಹೇಗಿದ್ದಾರೆ ಶಿವಕೃಷ್ಣ ದೇಸಾಯಿ ಅವರು? ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಲೇ ಹೇ ಪಾಂಡೋ, ಇದನ್ನ ಹೊತ್ಕೊಳ್ಳಯ್ಯ. ಏನು ನೀನೇ ಮಾಡ್ದಂಗೆ? ಆಹಾ, ಏನು ಎಲ್ಲ ನಿಂತು ಬಿಟ್ಟಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಅಪ್ಪ. ಇದಕ್ಕೆಲ್ಲ ಕಾರಣ ನೀವು ಸರ್. ಹಲೋ ಚಿದಾನಂದ್. ಹಲೋ ನಚಿಕೇತ್, ಹೇಗಿದ್ದೀರಾ? ಐ ಆಮ್ ಗುಡ್, ನೀವು ಹೇಗಿದ್ದೀರಾ? ನಾನು ಆರಾಮ್. ನಿವೇದಿತಾ ಅವರು ಇನ್ನೂ ಬಂದಿಲ್ವಾ? ಇಲ್ಲ, ಆನ್ ದ ವೇ. ಅವ್ರಿಗೆ ವೇಟಿಂಗ್. ಓಕೆ. ಯಾರಿದು ಪುಟ್ಟಿ? ಇದು ನನ್ನ ಕಸಿನ್ ಮಗಳು. ಓಕೆ, ಬನ್ನಿ ಬನ್ನಿ, ಒಳಗೆ ಬನ್ನಿ ಬನ್ನಿ ಮಾ ಬನ್ನಿ ಒಳಗೆ ಬನ್ನಿ ಬನ್ನಿ. ಯಾಕೆ ನಿವೇದಿತ ಇನ್ನೂ ಬಂದಿಲ್ಲ? ಗೊತ್ತಿಲ್ಲ, ನಾನು ಆಗ್ಲಿಂದ ಜಜ್ಮೆಂಟ್ ಏನಾಯ್ತು ಅಂತ ಕೇಳೋದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ಫೋನ್ ಬಿಸಿ ಬರ್ತಾ ಇದೆ. ಓ, ನಿಮ್ಗಿನ್ನೂ ಗೊತ್ತಾಗಿಲ್ವಾ? ಎಲ್ಲ ನ್ಯೂಸ್ ಚಾನಲ್ಲೂ ಅದೇ ಹೆಡ್ಲೈನ್ಸು, ನಿವೇದಿತ ಮತ್ತು ಇತರ ಆರೋಪಿಗಳ ಬಿಡುಗಡೆ. ಕಂಗ್ರ್ಯಾಚುಲೇಷನ್ಸ್. ಹೌದಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸದ್ಯ ಜಡ್ಜ್ಮೆಂಟ್ ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ನಾನು ಟಿವಿನೇ ಆನ್ ಮಾಡಿರಲಿಲ್ಲ. ಅಂತೂ ದೇವ್ರು ಕಾಪಾಡ್ಬಿಟ್ಟ. ಹಾಯ್ ಪುಟ. ಹಾಯ್. ಏನೋ ಪುಟ, ನಿನ್ನ ಹೆಸರು? ವಿಭಾ. ನೈಸ್ ನೇಮ್. ಕಂಗ್ರಾಚುಲೇಷನ್ ಸಿಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ನಿವೇದಿತ. ಥ್ಯಾಂಕ್ ಯು, ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚ್ ನಿವೇದಿತ. ಥ್ಯಾಂಕ್ ಯು ನಚಿಕೇತ್. ಆಂಟಿಗೆ ಚಾಕ್ಲೇಟ್ ಕೊಡ್ಬಿಟ್ಟು. ಥ್ಯಾಂಕ್ ಯು. ಯಾರಿದ್ದು ಪುಟ್ಟಿ? ನನ್ನ ಹೆಸ್ ಮಗಳು. ತುಂಬ ಮುದ್ದಾಗಿದ್ದಾಳೆ. ಏನೇನು ಹೆಸರು? ವಿಭಾ. ಪುಟ್ಟಿ, ಈ ಚಾಕ್ಲೇಟ್ ನೀನೇ ಇಟ್ಕೋ. ಥ್ಯಾಂಕ್ ಯು. ವೆಲ್ಕಮ್. ಸರಿ ನಿವೇದಿತಾ, ನಾವೇನು ಹೋಗ್ಬಿಟ್ಟು ಬರ್ತೀವಿ. ನಿಮ್ದು ಇವತ್ತಿಂದ ಹೊಸ ಲೈಫು, ಚೆನ್ನಾಗಿರಿ. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ. ಹಲೋ, ಹಾಯ್ ಜಾನ್ವಿ. ಹಾಂ, ಈಗ ತಾನೇ ಕೋರ್ಟಿಂದ ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ಹಾಂ, ಖಂಡಿತ ಸಿಗ್ತೀನಿ. ಇನ್ನೂ ಅದನ್ನೆಲ್ಲ ಯೋಚನೆ ಮಾಡಿಲ್ಲ. ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ ಯು ಫೋನ್ ಮಾಡಿದ್ದಕ್ಕೆ. ತಗೋಮ್ಮ, ನಿನ್ನ ಹೆಸರಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ದೆ, ಅದ್ರ ಪ್ರಸಾದ. ತೀರ್ಪು ನಿಮ್ಮ ಕಡೆನೇ ಆದ ತಕ್ಷಣ ನಮ್ಮಿಬ್ಬರಿಗೂ ಎಷ್ಟು ಸಂತೋಷ ಆಯಿತು ಗೊತ್ತಾ? ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನು ಎಷ್ಟೊಂದು ಜನ ಮುತ್ಕೊಂಡ್ಬಿಟ್ಟಿದ್ರು, ಪ್ರೆಸ್ನವರು, ಪರಿಚಯದವರು, ಎಲ್ಲರೂ. ಇಷ್ಟು ದಿನ ಕೆಲವ್ರ ಕಣ್ಣಲ್ಲಿ
ನೀವು ಅಪರಾಧಿ ಇರ್ಬೋದೇನೋ ಅನ್ನೋ ಭಾವನೆ ಇತ್ತು. ಆದರೆ ಈಗೆಲ್ಲ ಕ್ಲಿಯರ್ ಆಯಿತು, ನೀವು ನಿರಪರಾಧಿ ಅಂತ ಸಾಬೀತಾಯಿತು. ಬಿಂಗ, ಮುನಿಯಪ್ಪ, ಪರಮಾನಂದ ಗೌಡರು ಇವ್ರು ಯಾರ ಮುಖಾನೂ ನೋಡೋಕ್ಕಾಗ್ತಿರ್ಲಿಲ್ಲ ಟಿವಿಲಿ. ಇಷ್ಟು ದಿವಸ ನೀವು ಟೆನ್ಷನಲ್ಲೇ ಕಾಲ ಕಳೆಯೋಗಾಯಿತು, ಇನ್ಮೇಲಾದರೂ ನೀವು ನೆಮ್ಮದಿಯಾಗಿರ್ತೀರಲ್ಲ ಅಷ್ಟೇ ಸಾಕು. ನಮಸ್ಕಾರ. ಓ ನಿವೇದಿತಾ, ಕಂಗ್ರ್ಯಾಚುಲೇಷನ್ಸ್. ಎಲ್ಲಪ್ಪ, ಶುಭಾಶಯಗಳಮ್ಮ. ನಚಿಕೇತ್, ಹೌ ಆರ್ ಯು? ಐ ಆಮ್ ಗುಡ್ ಸರ್, ಹೌ ಆರ್ ಯು? ಸೋ ನೈಸ್. ಯಾರು ಈ ಮುದ್ದು ಮಗು? ಏನಮ್ಮ ನಿನ್ನ ಹೆಸರು? ಏನು? ಓ ವಿಭಾ, ತುಂಬ ಒಳ್ಳೆ ಹೆಸರು. ಮೈಥಿಲಿ ಅವರೇ ನಮಸ್ಕಾರ. ಶರಾವತಿ ಅವರು ನಮಸ್ಕಾರ. ನಮಸ್ಕಾರ. ಹೇಗಿದ್ರಿ ಶಾರದಮ್ಮ? ಚೆನ್ನಾಗಿದ್ದೀನಿ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿವೇದಿತಾ, ಕಳೆದ ಸುಮಾರು ಒಂದು ವರ್ಷದಲ್ಲಿ ನೀನು, ಮಧು, ನಿರ್ಮಲಾ, ಶರ್ಮಿಳಾ, ನಮ್ಮ ರೈತ ಬಾಂಧವರು ಎಲ್ಲ ಎಷ್ಟು ಕಷ್ಟಪಟ್ಬಿಟ್ರಿ ಅಲ್ವಾ? ಇವತ್ತು ನಿಮ್ಮೆಲ್ರಿಗೂ ಆ ಕಷ್ಟದಿಂದ ಬಿಡುಗಡೆ ಸಿಕ್ತು. ಒಂದು ವರ್ಷ ಸರ್, ಒಂದು ವರ್ಷ ನಾವುಗಳೆಲ್ಲ ಯಾವ ತಪ್ಪು ಮಾಡಿದೆ, ಭಯ, ಆತಂಕ, ಅವಮಾನದಲ್ಲಿ ಕಳೆಯುವಾಗಾಯ್ತು. ಮತ್ತೆ ನಮಗೆಲ್ಲ ಮೊದಲಿನ ಥರ ಇರೋಕ್ಕಾಗತ್ತೇ ಇಲ್ವೇನೋ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಕುಗ್ಗ ಹೋಗ್ಬಿಟ್ಟಿದ್ವಿ ಸರ್ ನಾವೆಲ್ಲ. ಆದರೆ ನಿವೇದಿತಾ, ಯಾವತ್ತಿದ್ರೂ ಸತ್ಯಕ್ಕೆ ಜಯ. ಕೆಲವೊಂದು ಸಲ ಅಸತ್ಯ ವಿಜೃಂಭಿಸ್ಬಿಡುತ್ತೆ, ಬಲಶಾಲಿ ಆಗಿಬಿಡುತ್ತೆ. ಆಗ ಸತ್ಯಕ್ಕೆ ಸೋಲೇನೋ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಆದರೆ ಅದು ಯಾವತ್ತೂ ಶಾಶ್ವತ ಅಲ್ಲ. ಈ ಅಸತ್ಯ ಅನ್ನೋದು ಒಂದು ರೀತಿ ಕತ್ತಲೆ ಥರ, ಅದೆಷ್ಟೇ ದಟ್ಟವಾಗಿರಲಿ ಬೆಳಕು ಮೂಡಿದ್ರೆ ಕತ್ತಲು ಕರಗಿ ಹೋಗುತ್ತೆ. ಹಾಗೆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಇದ್ದೇ ಇದೆ. ಹೌದು ಸರ್, ನನಗೆ ಇವತ್ತು ನಂಬಿಕೆ ಬಂತು. ನಿನ್ನೆ ತನಕನೂ ನಿವೇದಿತಾಗೆ ಶಿಕ್ಷೆ ಆಗೇ ಬಿಡತ್ತೆ ಅಂತ ತುಂಬ ಆತಂಕ ಆಗ್ಬಿಟ್ಟಿತ್ತು. ಅವತ್ತಂತೂ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸತ್ಯದೇವ್ ಪಾಠಕ್ ಅವರು ನಿವೇದಿತಾ ವಿರುದ್ಧ ತುಂಬ ಸ್ಟ್ರಾಂಗ್ ಆಗಿ ವಾದ ಮಾಡಿಬಿಟ್ಟಿದ್ರು. ಅವತ್ತಿಂದ ಭಯ ಆಗ್ಬಿಟ್ಟಿತ್ತು ಜಡ್ಜ್ಮೆಂಟ್ ಎಲ್ಲಿ ನಮ್ಮ ನಿವೇದಿತಾ ವಿರುದ್ಧ ಆಗ್ಬಿಡುತ್ತೋ ಅಂತ. ನಮ್ಮ ನಿವೇದಿತಾ ನಿರಪರಾಧಿ ಅಂತ ಪ್ರೂವ್ ಆಯ್ತಲ್ಲ, ಅದೇ ಸಂತೋಷ ನನಗೆ. ನಿವೇದಿತಾ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ನೀನು? ಇನ್ನು ಏನು ಯೋಚನೆ ಮಾಡಿಲ್ಲ ಸರ್. ನಿವೇದಿತಾ, ನಾನು ನಿನಗೊಂದು ಸಲಹೆ ಕೊಡಬಹುದಾ? ನೀನು ನಮ್ಮ ಪಕ್ಷಕ್ಕೆ ಸೇರಿಬಿಡು, ನಮ್ಮ ಮಹಿಳಾ ಘಟಕಕ್ಕೆ ನಿನ್ನ ಅಧ್ಯಕ್ಷ ಮಾಡ್ತೀನಿ. ಇಲ್ಲ ಸರ್, ಇಷ್ಟು ಬೇಗ ಇಷ್ಟು ದೊಡ್ಡ ಜವಾಬ್ದಾರಿ ತಗೊಳ್ಳೋ ಮನಸ್ಥಿತಿಲಿ ನಾನಿಲ್ಲ. ಈಗ ತಾನೇ ಕೇಸ್ ಮುಗ್ದಿದೆ, ಇಷ್ಟು ದಿನ ಮಾನಸಿಕವಾಗಿ ತುಂಬ ಕುಗ್ಗ ಹೋಗಿದ್ದೆ. ಇಷ್ಟು ದಿನ ಹೊರಗಡೆ ಎಲ್ಲರೂ ನಾವೇ ತಪ್ಪು ಮಾಡಿದ್ದೀವೇನೋ ಅನ್ನೋ ಥರ ನೋಡ್ತಾಯಿದ್ರು. ಈಗ ತಾನೇ ಆ ಮನಸ್ಥಿತಿಯಿಂದ ಹೊರಗೆ ಬಂದಿದ್ದೀವಿ. ನಮ್ಮ ಮುಂಚಿನ ಥರ ಸಹಜವಾಗಿ ಯೋಚನೆ ಮಾಡೋದಕ್ಕೆ ಇನ್ನೂ ಒಂದು ಸ್ವಲ್ಪ ಸಮಯ ಬೇಕು. ಸ್ವಲ್ಪ ಸಮಯ ಕೊಡಿ ಸರ್, ಯೋಚನೆ ಮಾಡಿ ಹೇಳ್ತೇನೆ. ನೋ ಪ್ರಾಬ್ಲಮ್, ಅವಸರ ಏನಿಲ್ಲ, ನಿಧಾನವಾಗಿ ಯೋಚನೆ ಮಾಡು, ಆಮೇಲೆ ಉತ್ತರ ಕೊಡು. ಆದರೆ ನಿನ್ನ ಉತ್ತರ ಪಾಸಿಟಿವ್ ಆಗಿರಬೇಕು. ನಿವೇದಿತ ಹೋಗು, ಕೈಕಾಲು ತೊಳ್ಕೊಂಡು ದೇವ್ರಿಗೆ ತುಪ್ಪ ದೀಪ ಹಚ್ಚು. ದೇವ್ರು ನಿನ್ನನ್ನು ತುಂಬ ದೊಡ್ಡ ಕಷ್ಟದಿಂದ ಪಾರು ಮಾಡಿಬಿಟ್ಟಿದ್ದಾನೆ. ನಮಸ್ಕಾರ, ಕೂತ್ಕೊಳ್ಳಿ. ಇವ್ರದ್ದೆಲ್ಲ ರಿಫ್ರೆಶ್ಮೆಂಟ್ಸ್ ಆಗುತ್ತೆ. ಆಯಿತು ಸರ್. ನಾನು ಹಂಗಾಮಿ ಮುಖ್ಯಮಂತ್ರಿ ಆದಮೇಲೆ ನಡೆಸ್ತಾ ಇರೋ ಮೊದಲನೇ ಪತ್ರಿಕಾಗೋಷ್ಠಿ ಇದು. ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ರಾಜಾನಂದ ಸ್ವಾಮಿ ಮರ್ಡರ್ ಕೇಸ್ ವಿಚಾರಣೆಯಲ್ಲಿ ಸುಳ್ಳು ಸಾಕ್ಷಿ ಕೊಟ್ಟಿದ್ದಾರೆ ಅಂತ, ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಭಿಂಗಾ ಅವ್ರನ್ನ
ನಮ್ಮ ಪಕ್ಷದ ಅಧ್ಯಕ್ಷರಾದ ಮುನಿಯಪ್ಪನವ್ರನ್ನ, ಹಿರಿಯ ಸಚಿವರಾದ ಪರಮಾನಂದ ಗೌಡರನ್ನ ಹಾಗೂ ಪಕ್ಷದ ಇನ್ನಷ್ಟು ನಾಯಕರನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ವಿಚಾರಣೆಗೆ ಹಾಜರುಪಡಿಸಿದರು. ನಾವು ಜಾಮೀನಿಗೆ ಮನವಿ ಸಲ್ಲಿಸಿದ್ವಿ, ಆದರೆ ಜಾಮೀನು ಸಿಗಲಿಲ್ಲ. ಮುಖ್ಯಮಂತ್ರಿ ಬಿಂಗಾ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದರಿಂದ ನಿಮಗೆ ಸಂತೋಷನಾ ದುಃಖನಾ ಸರ್? ನೋಡಿ, ದಯವಿಟ್ಟು ಇಂಥ ಹುಡುಗಾಟದ ಪ್ರಶ್ನೆಗಳನ್ನು ಕೇಳಬೇಡಿ. ನಮ್ಮ ಮುಖ್ಯಮಂತ್ರಿಗಳಿಗೆ ಜಾಮೀನು ಕೊಟ್ಟಿಲ್ಲ, ಜೈಲು ಸೇರಿದ್ದಾರೆ ಅಂದರೆ ದುಃಖ ಅಲ್ಲದೆ ಇನ್ನೇನು ಸಂತೋಷನ ಆಗುತ್ತೆ? ನೋಡಿ, ನಮಗೆಲ್ಲ ಆಘಾತ ಆಗಿದೆ. ಯಾರು ಈ ಪ್ರಶ್ನೆ ಕೇಳಿದ್ದು? ಯಾವ ಪತ್ರಿಕೆ ಅವರು? ಸರ್, ಅವರು ಯಾವ ಪತ್ರಿಕೆ ಅವರು ಅಲ್ಲ ಸರ್, ಅವರು ಪ್ರೆಸ್ ಮೀಟ್ ನೋಡೋಕೆ ಬಂದಿರೋ ಪಬ್ಲಿಕ್. ನೋಡಿ, ಪ್ರೆಸ್ ಕಾರ್ಡ್ನ ಚೆಕ್ ಮಾಡಿ ಒಳಗಡೆ ಬಿಡಬೇಕು, ಅವ್ರನ್ನ ಆಚೆ ಕಳಿಸಿ. ಸರ್, ಅವ್ರು ಹೊರಟೋದ್ರು ಸರ್. ಯಾರೋ ಆಪೋಸಿಷನ್ ಪಾರ್ಟಿ ಕಿಡಿಗೇಡಿಗಳಿರಬೇಕು. ಸರ್, ತಾವು ಬಿಂಗಾ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಬಿಂಗಾ ಅವರಿಗೆ ಜಾಮೀನು ನಿರಾಕರಣೆ ಆದ ಕೆಲವೇ ಗಂಟೆಗಳಲ್ಲಿ ರಾಜ್ಯಪಾಲರು ನನಗೆ ಹಂಗಾಮಿ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ತಗೊಳ್ಳಿ ಅಂತ ಸೂಚಿಸಿದ್ದಾರೆ. ನಾವು ಬಿಂಗಾ ಅವರ ಜಾಮೀನಿಗೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸ್ತಾ ಇದ್ದೀವಿ. ಈಗ ನಾನು ಹಂಗಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಹಂಗಾಮಿ ಮುಖ್ಯಮಂತ್ರಿಯಾಗಿ ನಿಮ್ಮನ್ನೇ ಯಾಕೆ ಆರಿಸಿದ್ರು? ನೀವು ಈ ಪಕ್ಷಕ್ಕೆ ಹೊಸಬ್ರು. ನಮ್ಮ ಪಕ್ಷದ ಅಧ್ಯಕ್ಷರಾದ ಮುನಿಯಪ್ಪನವರು ಹಾಗೂ ಹಿರಿಯ ಸಚಿವರಾದ ಪರಮಾನಂದ ಗೌಡರು ಜೈಲಲ್ಲಿದ್ದಾರೆ. ಜೊತೆಗೆ ನಾನು ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಹಿರಿಯ ಸಚಿವರೆಲ್ಲ ಸೇರಿ ನನ್ನ ಹೆಸರನ್ನ ಸೂಚಿಸಿರ್ಬೋದು. ಸರ್, ಸುಶೀಲ್ ಕುಮಾರ್ ಬಿಂಗಾ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರು ಈಗಲೇ ಕೊಡಬೇಕು, ಅವರಿನ್ನೂ ಆರೋಪಿ, ಅಪರಾಧಿ ಅಲ್ವಲ್ಲ. ನ್ಯಾಯಾಲಯದಲ್ಲಿ ಅಪರಾಧಿ ಅಂತ ಸಾಬೀತಾಗೋವರೆಗೂ ಅವ್ರು ನಿರಪರಾಧಿನೇ. ಅವರ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಬರಲ್ಲ. ಸರ್, ಸುಶೀಲ್ ಕುಮಾರ್ ಬಿಂಗಾ ಅವರಿಗೆ ಜಾಮೀನು ಸಿಗಲಿ ಅಂತ ಹಾರೈಸೋಣ. ಅಕಸ್ಮಾತ್ ನ್ಯಾಯಾಲಯ ಸುಶೀಲ್ ಕುಮಾರ್ ಬಿಂಗಾ ಅವರಿಗೆ ಜಾಮೀನು ಕೊಡಲಿಲ್ಲ ಅಂತ ಪಕ್ಷದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮುಂದಿನ ಮುಖ್ಯಮಂತ್ರಿನ ಆಯ್ಕೆ ಮಾಡಬೇಕಾಗತ್ತಲ್ವ ಸರ್? ಅಷ್ಟು ದೂರ ಯೋಚನೆ ಮಾಡೋ ಅಗತ್ಯ ಈಗಿಲ್ಲ. ಅವರು ಬಿಡುಗಡೆ ಆಗೇ ಆಗ್ತಾರೆ ಅನ್ನೋ ಭರವಸೆ ನಮಗಿದೆ. ಅಕಸ್ಮಾತ್ ನಿಧಾನ ಆದರೆ? ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ತಾವೀಗ ಮುಖ್ಯಮಂತ್ರಿ ಆಗಿದ್ದೀರಾ ರಾಜ್ಯಕ್ಕೆ, ಏನು ಮಾಡಬೇಕು ಅಂತಿದ್ದೀರಾ ಸರ್ ಮುಂದಕ್ಕೆ? ನಾನು ಹಂಗಾಮಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಪಾಲಿಸಿ ಡಿಸಿಷನ್ಸ್ ತಗೊಳ್ಳೋ ಹಾಗಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್ ಮಾತ್ರ ತಗೋಬೋದು. ಅದಕ್ಷ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿಸಿ ಆ ಸ್ಥಾನಗಳಿಗೆ ದಕ್ಷ ಅಧಿಕಾರಿಗಳನ್ನು ಪೋಸ್ಟ್ ಮಾಡಿಸ್ತೀನಿ. ಯಾವ್ಯಾವ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿಸ್ಬೇಕಂತ ಇದ್ದೀರಾ ಸರ್? ನಾಳೆ ನೋಟಿಫಿಕೇಶನ್ ಬರುತ್ತೆ, ನೀವೇ ನೋಡಿ. ನಾನು ಈ ಪ್ರೆಸ್ ಮೀಟ್ ಆದಮೇಲೆ ಹಿರಿಯ ಅಧಿಕಾರಿಗಳು ಮತ್ತು ಸಚಿವರನ್ನು ಭೇಟಿ ಮಾಡಿ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ತಗೋತೀನಿ. ಐ ಥಿಂಕ್ ಪ್ರಶ್ನೆಗಳೆಲ್ಲ ಮುಗೀತು ಅಂತ ಕಾಣುತ್ತೆ. ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ಸರ್, ಒಂದೇ ಒಂದು ಪ್ರಶ್ನೆ. ಅಕಸ್ಮಾತ್ ಸುಶೀಲ್ ಕುಮಾರ್ ಬಿಂಗಾ ಅವರು ಬಿಡುಗಡೆ ಆಗದೆ ಶಾಸಕಾಂಗ ಪಕ್ಷದ ಸಭೆ ನಡೆದರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೋದು ಸರ್? ಶಾಸಕಾಂಗ ಪಕ್ಷದವರು ಜಾಬ್ರಿ ಅವ್ರನ್ನ ಆಯ್ಕೆ ಮಾಡ್ತಾರೆ, ಅದ್ರಲ್ಲಿ ಡೌಟ್ ಏನು? ನಾರಾಯಣ್, ಹಾಗೆಲ್ಲ ಮಾತಾಡಬಾರ್ದು. ನೋಡಿ, ಅದು ಶಾಸಕಾಂಗ ಪಕ್ಷಕ್ಕೆ ಬಿಟ್ಟಿದ್ದು. ತಾವು ರೇಸ್ನಲ್ಲಿದ್ದೀರಾ ಸರ್? ನಾನು ಯಾವತ್ತೂ ಯಾವ ರೇಸ್ನಲ್ಲೂ ಇಲ್ಲ, ಆದರೂ ಎಲ್ಲ ಕಡೆ ಗೆದ್ದಿದ್ದೀನಿ. ಸುಶೀಲ್ ಕುಮಾರ್ ಭಿಂಗಾ ಅವರಿಗೆ ಬೇಗ ಬಿಡುಗಡೆಯಾಗಲಿ ಅಂತ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು.